ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಈಗಾಗಲೇ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬರುವಂಥ ಹಂತದಲ್ಲಿರೋದ್ರಿಂದ ಈಗಾಗಲೇ ನಾವು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ಪಕ್ಷ ಸಹ ಈಗಾಗಲೇ ಮೂರು ನಾಲ್ಕು ಸಭೆಗಳನ್ನು ಮಾಡುವುದರ ಮೂಲಕ ಮೊನ್ನೆ ತಾನೇ ಸಿಂಧನೂರಿನಲ್ಲಿ ನಡೆದಿರುವಂಥ ರಾಜ್ಯ ಪದಾಧಿಕಾರಿಗಳ ಸಭೆಯಲ್ಲಿ ಈಗಾಗಲೇ ಉಸ್ತುವಾರಿಗಳನ್ನು ಸಹ ನೇಮಕ ಮಾಡಿರುವಂಥದ್ದು. ಇವತ್ತು ನನ್ನ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯನ್ನಾಗಿ ಈಗ ಮಾನ್ಯ ವಸತಿ ಸಚಿವರಾಗಿರುವಂಥ ಸೋಮಣ್ಣ ಅವರನ್ನು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ರವಿಕುಮಾರ್ ಅವರನ್ನು ಇವತ್ತು ಅಧಿಕೃತವಾಗಿ ಇವತ್ತು ಘೋಷಣೆ ಮಾಡಿದ್ದಾರೆ. ಇವತ್ತು ಅವರು ಚುನಾವಣೆ ಉಸ್ತುವಾರಿಯನ್ನು ನೋಡ್ಕೊಳ್ತಾರೆ. ನಿಮ್ಮ ಪಕ್ಷದ ಬಸನಗೌಡ ತುರುವಿಹಾಳ ಕಾಂಗ್ರೆಸ್ ಹೋಗಿರೋ ಹಿನ್ನೆಲೆಯಲ್ಲಿ ದೊಡ್ಡ ಪೆಟ್ಟಾಗುತ್ತೆ ಅಲ್ವಾ ನಿಮಗೆ? ಖಂಡಿತ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಯಾಕಂದರೆ ಬಸನಗೌಡ ತುರುವಿಹಾಳ ಅವರಿಗೆ ಆ ಒಂದು ಚುನಾವಣೆಯಲ್ಲಿ ಬಂದಿರುವಂಥ ಮತಗಳು ಭಾರತೀಯ ಜನತಾ ಪಕ್ಷದ ಮತಗಳೇ ಹೊರತು ಬಸನಗೌಡರ ವೈಯಕ್ತಿಕ ಮತಗಳಲ್ಲ. ಯಾಕಂದರೆ ಅವತ್ತಿನ 2018 ಚುನಾವಣೆಯಲ್ಲಿ ಅನೇಕ ವಿಷಯಗಳು ಚುನಾವಣೆಯಲ್ಲಿ ಕೆಲಸ ಮಾಡಿದವು. ಅದರಲ್ಲಿ ವಿಶೇಷವಾಗಿ ವೀರಶೈವ ಲಿಂಗಾಯತ ಇಶ್ಯೂ ಬಹಳ ಪ್ರಮುಖವಾಗಿರುವಂಥ ಒಂದು ಇಶ್ಯೂ ಆಗಿತ್ತು. ಹೀಗಾಗಿ ಇವತ್ತು ಬಸನಗೌಡರಿಗೆ ಆ ಮತಗಳು ಬರೋದಕ್ಕೆ ಕಾರಣ ಆಯಿತು. ಇನ್ನೊಂದು ಬಹುಮುಖ್ಯವಾಗಿ ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆಗ್ತಾರೆಂಬ ಜನರ ಒಂದು ಮನೋಭಿಲಾಷೆ ಏನಿತ್ತು ಆ ನಿಟ್ಟಿನಲ್ಲಿ ಬಸನಗೌಡರಿಗೆ ಆ ಮತಗಳು ಬಂದವು. ಇವತ್ತು ಬಸನಗೌಡರು ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ನನಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಈ ಚುನಾವಣೆಯಲ್ಲಿ ನಾನು ಖಂಡಿತವಾಗಿ ಜಯಿಸಲ್ಲ. ಸಿದ್ದರಾಮಯ್ಯರು ಮತ್ತು ಡಿ ಕೆ ಅವರು ತಮ್ಮ ಕ್ಷೇತ್ರಕ್ಕೆ ಹೋಗಿದ್ರು, ನನ್ನ ಮೊನ್ನೆ ಭರ್ಜರಿ ಪ್ರಚಾರ ಮಾಡಿದ್ದಾರೆ, ತಾವು ಅಧಿಕಾರ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿದ್ದಾರೆ ಅಂತ ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಇಲ್ಲ, ಸಹಜವಾಗಿ ಯಾಕಂದರೆ ಇವತ್ತು ನಾವು ಪಕ್ಷಾಂತರ ಮಾಡಿರೋದ್ರಿಂದ ಅವರಿಗೆ ನಮ್ಮ ಮೇಲೆ ಸಿಟ್ಟಿರುವಂಥದ್ದು ಮತ್ತು ಇವರು ಮಾಡುವಂಥ ಅಪಾದನೆಗಳು. ಆದರೆ ಇವತ್ತು ನಾನು ಯಾವುದೇ ಹಣ ಅಧಿಕಾರದ ಆಮಿಷಕ್ಕೆ ಹೋಗಿರುವಂಥದ್ದಲ್ಲ. ಇಡೀ ಕ್ಷೇತ್ರದ ಜನರ ಒಂದು ಒಟ್ಟಾಭಿಪ್ರಾಯದ ಮೇರೆಗೆ 2018 ಚುನಾವಣೆಯ ಫಲಿತಾಂಶದಲ್ಲಿ ನನಗೆ ಆ ಕ್ಷೇತ್ರದ ಜನರ ನಾಡಿ ಮಿಡಿತ ಏನಂತ ಗೊತ್ತಾದಾಗ ಇಡೀ ಕ್ಷೇತ್ರದ ಜನರನ್ನು ನಾನು ಸೇರಿಸಿ ಸಭೆ ಸೇರಿಸಿ ಮುಂದಿನ ಯಾವ ಪಕ್ಷಕ್ಕೆ ನಾವು ಹೋದರೆ ಒಳ್ಳೆಯದೆಂಬ ಒಂದು ಜನರ ಅಭಿಪ್ರಾಯ ಇತ್ತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿರುವಂಥದ್ದು. ಇಲ್ಲ, ಇನ್ನೂ ಒಂದು ನಿಮಿಷ ಹೇಳ್ಬಿಡ್ತೀನಿ. ಇವತ್ತು ನಿನ್ನೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಲ್ಲಿ ಒಂದು ಬಹುದೊಡ್ಡದಾದಂಥ ಸುಳ್ಳನ್ನು ಹೇಳಿರುವಂಥದ್ದನ್ನು ತಾವು ಸಹ ಗಮನಿಸಿದ್ದೀನಿ ಅಂತ ಭಾವಿಸ್ತೇನೆ. ಮತ್ತು ಅವರು ತಮ್ಮ ವೈಯಕ್ತಿಕವಾಗಿರುವಂಥ ಟ್ವಿಟ್ನಲ್ಲಿ ಸಹ ಮಸ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ 7,000 ಕೋಟಿಗಳ ಅನುದಾನವನ್ನು ಕೊಟ್ಟಿದ್ದೆ ಅಂತೇಳಿ, ಇದು ಖಂಡಿತವಾಗಿರುವಂಥ ಸುಳ್ಳು ಒಂದು ಪ್ರಚಾರ. 7,000 ಕೋಟಿ ಅನುದಾನ ಕೊಟ್ಟಿದ್ರೆ ಇವತ್ತು ಮಸ್ಕಿ ವಿಧಾನಸಭಾ ಕ್ಷೇತ್ರ ಒಂದು ಸ್ವರ್ಗ ಆಗ್ತಿತ್ತಂತ ನಾನು ಭಾವಿಸ್ತೀನಿ. ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿದ್ದಾರೆ, ನಾನು ಅದು ಇಲ್ಲ ಅಂತ ಹೇಳೋದಿಲ್ಲ. ಅವರು ಮುಖ್ಯಮಂತ್ರಿಗಳಾಗಿ 5 ವರ್ಷದಲ್ಲಿ ಸಾಕಷ್ಟು ಅನುದಾನವನ್ನು ಸುಮಾರು 500 ಕೋಟಿಗಿಂತ ಅಧಿಕವಾಗಿರುವಂಥ ಅನುದಾನ ಕೊಟ್ಟಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಸುಮಾರು 100-150 ಕೋಟಿ ಅನುದಾನ ನನಗೆ ಬಂದಿರುವಂಥದ್ದು. ಆದರೆ ನಾನು ಇವತ್ತು ಅವರು ಅನುದಾನ ಕೊಡಲಿಲ್ಲ ಅಂತ ನಾನು ಹೋಗಿಲ್ಲ, ಅಥವಾ ನನಗೆ ಅಲ್ಲಿಂದ ಏನಾದರೂ ಸಮಸ್ಯೆ ಆಗ್ತಂತ ಹೋಗಲಿಲ್ಲ. ಆದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಇವತ್ತು ನಮಗೆ ಹೆಚ್ಚಿನ ಒಂದು ಆದ್ಯತೆ ಸಿಗಲಿಲ್ಲ. 3 ಬಾರಿ ಶಾಸಕನಾದಂಥವರಿಗೆ ಸಿಗಬೇಕಾದಂಥ ಗೌರವ ಪಕ್ಷದಲ್ಲಿ ನನಗೆ ದೊರಕಲಿಲ್ಲ. ಮತ್ತು ಇಡೀ ಕ್ಷೇತ್ರದ ಜನ ಭಾರತೀಯ ಜನತಾ ಪಕ್ಷದ ಪರ ಒಲವು ಇವತ್ತು, ಯಾಕಂದರೆ ಈ ದೇಶದ ಪ್ರಧಾನಿ ಆಗಿರುವಂಥ ನರೇಂದ್ರ ಮೋದಿ ಅವ್ರ ಬಗ್ಗೆ, ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವ್ರ ಬಗ್ಗೆ ಇರುವಂಥ ಒಲವನ್ನು ಗ್ರಹಿಸಿ ನಾನು ಪಕ್ಷವನ್ನು ಬದಲಾವಣೆ ಮಾಡಿದ್ದೇನೆ. ಮತ್ತು ಇನ್ನೊಂದು, ನಿನ್ನೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅಲ್ಲಿ ಒಂದು ಹಸಿ ಸುಳ್ಳನ್ನು ಹೇಳಿ ಇವತ್ತು ಮತ ಗಿಟ್ಟಿಸುವಂಥ ಒಂದು ಗಿಮಿಕ್ಕನ್ನು ಮಾಡಿರುವಂಥದ್ದು. ಅದು ಏನಂದರೆ, ನನ್ನ ಕ್ಷೇತ್ರದ ಒಂದು ನೀರಾವರಿ ಯೋಜನೆ 5-way ಹೋರಾಟ ಅಂತೇಳಿ ಅಲ್ಲಿ ರೈತರು ಸುಮಾರು 6-7 ವರ್ಷದಿಂದ ಒಂದು ಕೃಷ್ಣಾ ಬಲದಂಡೆಯಿಂದ ಒಂದು ಡಿಸ್ಟ್ರಿಬ್ಯೂಟ್ರಿಯನ್ನು ಓಪನ್ ಮಾಡಿಸಿ ನೀರಾವರಿ ಮಾಡಬೇಕಂತ ಹೋರಾಟ ಮಾಡ್ತಾಯಿದ್ದಾರೆ. ನಾನು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗಲಿಂದನೂ ಅದರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು ಮುಖ್ಯಮಂತ್ರಿಗಳಾಗಿ ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರೇ ಹೇಳಬೇಕು, ಯಾಕಂದರೆ ಅವರ ನೇತೃತ್ವದಲ್ಲಿ ಆ ರೈತ ನಿಯೋಗದ ಸಭೆಯನ್ನು ಮಾಡಿಸಿದ್ವಿ. ಮಾನ್ಯ ಎಂ ಬಿ ಪಾಟೀಲ್ ನೀರಾವರಿ ಸಚಿವರಿದ್ದಾಗ 2 ಬಾರಿ ಸಭೆಯನ್ನು ಮಾಡಿಸಿದ್ದೇವೆ. ನಂತರ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ನಾವು ಒತ್ತಾಯವನ್ನು ಹಾಕಿದ್ದೇವೆ. ಆದರೆ ಅದನ್ನು ತಾಂತ್ರಿಕವಾಗಿರುವಂಥ ಒಂದು ವರದಿಯನ್ನೇ ಪಡೆಯೋದಕ್ಕೆ ಅವರು ಆದೇಶ ಮಾಡಲಿಲ್ಲ. ಇವತ್ತು ಮಾನ್ಯ ಜಲಸಂಪನ್ಮೂಲ ಸಚಿವರು ರಮೇಶ್ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರಕ್ಕೆ ನಂದವಾಡಿಗೆ ಏತ ನೀರಾವರಿಯ ಅಡಿಗಲ್ಲಿಗೆ ಬಂದಾಗ ನಾವು ರೈತರನ್ನು ಭೇಟಿ ಮಾಡಿಸಿದಾಗ ತಕ್ಷಣ
ಅದರ ಫಿಸಿಬಿಲಿಟಿ ರಿಪೋರ್ಟ್ಗೆ ಇವತ್ತು ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಿ ಇನ್ನೂ 2-3 ದಿನಗಳೊಳಗೆ ಫಿಸಿಬಿಲಿಟಿ ರಿಪೋರ್ಟ್ ಬರ್ತದೆ, ಖಂಡಿತ ನೀರಾವರಿ ಆಗುತ್ತೆ. ಆದರೆ ಮತಗಳಿಕೆಗೆ ಅವರು 5-way ಕಾಲುವೆ ನಾನು ಮಾಡಬೇಕಂತ ಮನಸ್ಸು ಮಾಡಿದ್ದೆ, ಇವರೇ ಅದಕ್ಕೆ ಸ್ಪಂದನೆ ಮಾಡಲಿಲ್ಲ, ಅದಕ್ಕೆ ಹಿಂದೇಟು ಹಾಕಿದ್ರಂತ. ಇವತ್ತು ಒಬ್ಬ ಶಾಸಕನಾದವನು ನನ್ನ ಕ್ಷೇತ್ರಕ್ಕೆ ನೀರಾವರಿ ಆಗುತ್ತಂದರೆ ನಾನು ಹಿಂದೇಟು ಹಾಕುವಂಥ ಪ್ರಶ್ನೆ ಇಲ್ಲ ಅಂತ ಸಣ್ಣ ಒಂದು ವ್ಯಕ್ತಿತ್ವ ನನ್ನಲ್ಲಿಲ್ಲ. ಇವತ್ತು ನಾನು ನಂದವಾಡಿಗೆ ಏತ ನೀರಾವರಿ ಕ್ಷೇತ್ರಕ್ಕೆ ತಂದಿರುವಂಥದ್ದು ಇಡೀ ಜನರಿಗೆ ಗೊತ್ತಿದೆ. ಯಾಕಂದ್ರೆ ನನ್ನ ಮಂತ್ರಿ ಆಗ್ತಾರೆ ಇಲ್ಲ, ಅದು ಪಕ್ಷ ನಿರ್ಧಾರ ಮಾಡುವಂಥದ್ದು, ಮುಖ್ಯಮಂತ್ರಿಗಳು ನಿರ್ಧಾರ ಮಾಡುವಂಥದ್ದು. ಇವತ್ತು ಸಹಜವಾಗಿ ನಾವು ಏನು 17 ಜನ ಈ ಸರ್ಕಾರವನ್ನು ರಚನೆ ಮಾಡಲು ಕಾರಣೀಕರ್ತರಾಗಿರುವಂಥ ಶಾಸಕ ಮಿತ್ರರಿದ್ದೀವಿ. ಇವತ್ತು ಎಲ್ಲರ ಬೇಡಿಕೆ ಆಗಿತ್ತು, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅವರ ಬೇಡಿಕೆಗಳನ್ನೆಲ್ಲವನ್ನೂ ಈಡೇರಿಸಿದ್ದಾರೆ. ನನಗೂ ಸಹ ಒಂದು ಭರವಸೆ ಇದೆ, ಖಂಡಿತವಾಗಿ ಈ ಸರ್ಕಾರ ಆಕಾಂಕ್ಷಿಗಳು ಹೌದು. ಯಾವುದೇ ಷರತ್ತು ಇಲ್ಲ, ನಾವು ಈ ಪಕ್ಷಕ್ಕೆ ಬಂದಿರುವಂಥದ್ದೇ ತಮಗೆಲ್ಲ ಹೇಳಿದಂತೆ ನನ್ನ ಕ್ಷೇತ್ರದ ಜನರ ಒಂದು ಒಟ್ಟಾಭಿಪ್ರಾಯ ಪಕ್ಷಕ್ಕೆ ಬಂದಿದ್ದೇನೆ. 17 ಜನ ನೀವು ಬಂದಲ್ಲ ಒಟ್ಟಿಗೆ, ಅದರಲ್ಲಿ ಅವರ ಒಬ್ಬೊಬ್ಬರ ನಡುವೆ ಮನಸ್ತಾಪಗಳು ಆಗ್ತಾಯಿದೆ, ನಿಮ್ಮ ಚುನಾವಣೆಯಲ್ಲಿ ಅವ್ರು ಬಂದು ನಿಮ್ಮ ಪರವಾಗಿ ಕೆಲಸ ಮಾಡ್ತಾರ ಅಂತ? ಖಂಡಿತವಾಗಿ ನಮ್ಮಲ್ಲಿ ಯಾರಲ್ಲಿಯೂ ಮನಸ್ತಾಪ ಇಲ್ಲ. ಎಲ್ಲ ನಮ್ಮ ಶಾಸಕ ಮಿತ್ರರು, ಇವತ್ತು ನಮ್ಮ ರಾಜ್ಯದ ಎಲ್ಲ ಸಚಿವ ಸಂಪುಟದ ಸಚಿವರುಗಳು ಖಂಡಿತವಾಗಿ ನನ್ನ ಚುನಾವಣೆಯಲ್ಲಿ ಕೆಲಸ ಮಾಡ್ತಾರೆ, ಗೆಲ್ಲಿಸ್ತಾರೆ ಅಂತ ವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.